ದೇವ್ರ ದರ್ಶನಕ್ಕೆ ಬಂದ್ವಿ ಸಾಯಿಯವರು ಆತ್ಮೀಯರು. ಆಕ್ಚುಲಿ ನಮ್ಮ ಕೆ ಜಿ ಎಫ್ ಚಿತ್ರನ ಅವರು ತೆಲುಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಇವ್ರು ಹೇಳ್ತಿರೋದಲ್ಲ ನಿಜನಾ? ಕೆ ಜಿ ಎಫ್ ಒನ್ ಟೈಮಲ್ಲಿ ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಅದು ಕೆ ಜಿ ಎಫ್ ಇವತ್ತು ಎಷ್ಟು ದೊಡ್ಡದಾದ್ರು ಅದರಲ್ಲಿ ಇವರು ಬಹಳ ಮುಖ್ಯ ಕಾರಣ. ಅಂಡ್ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಕೂತ್ರು, ಒಂದು ದೇವ್ರ ಪೂಜೆ ಮಾಮೂಲಿ ಮಾಡಿದ್ರು, ದರ್ಶನ ಮಾಡಿದ್ವಿ, ಖುಷಿಯಾಗಿದ್ವಿ. ಸೋಮಕಿರಣ್ಣು ಸರ್, ಇನ್ನೊಂದು ನಿಮ್ ಫೋಟೋ ವೈರಲ್ ಆಗ್ತಾ ಇದೆ ಸರ್, ಒಂದು ಅಂಗಡಿಯಲ್ಲಿ ನೀವು ಖರೀದಿ ಹೋದಾಗ ಆ ಫೋಟೋ ಬಹಳ ಸೋಷಿಯಲ್ ಮೀಡಿಯಾ ಸಿಂಪಲ್ ಆಗಿ ಎಷ್ಟು ಸರಳತೆ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಏನ್ರಿ ಸಿಂಪಲ್ ಎಲ್ಲ, ನಾವೇನು ಎಲ್ಲ ಏನಂತಾರೆ ಸುಮ್ಮನೆ. ಅದು ಈಗ ನಾವು 15 ವರ್ಷದಿಂದ ಹೋಗ್ತಾ ಇದ್ದೀವಿ ಅದೇ ಅಂಗಡಿಗೆ, ಒಂದು 12 ವರ್ಷದಿಂದ ಹೋಗ್ತಾ ಇದ್ದೀವಿ. ಫೋಟೋ ಆಚೆ ಬಂದಿದೆ. ನನ್ನ ಪ್ರಕಾರ ಏನಂದ್ರೆ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು, ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ. ನೋಡ್ರಿ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ, ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನೇನು ಸಿಂಪ್ಲಿಸಿಟಿ. ಅದನ್ನ ಜನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋಂಗೆ ಶುರು ಆಗ್ಬಿಟ್ಟಿದ್ದಾರೆ. ಏನು ಹೇಳೋಕ್ಕಾಗಲ್ಲ, ನಾವು ಬೆಳೆದಿರೋದು ಹೆಂಗೆ, ಅದ್ರಲ್ಲಿ ಏನು ಸಿಂಪ್ಲಿಸಿಟಿ ಇದೆ. ಅದು ತಿಂತೀವಿ, 5 ಸ್ಟಾರ್ಗೆ ಹೋಗ್ತೀವಿ, ಎಲ್ಲ ಇರಬೇಕು ಮನುಷ್ಯನಿಗೆ. ಯಾವುದೇ ಒಬ್ಬ ವ್ಯಕ್ತಿ ಕನಸುಗಳನ್ನ ಕಟ್ಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಸಾಧನೆ ಮಾಡಕ್ ಕೊಟ್ರೆ ಅವನು ತನ್ನ ಗುರಿನ ಮುಟ್ಟೆ ಮುಟ್ತಾನೆ ಅನ್ನೋದಕ್ಕೆ ನಿಮ್ಮ ಮಾತುಗಳೇ ಸಾಕ್ಷಿ. ಒಂದೇ ಅಂತಿರಬಾರ್ದು ಅಷ್ಟೇ. ಮಾಡಬಾರದು ಎಷ್ಟು ರಾಜಕೀಯ, ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಷ್ಟೇ ಹೇಳೋಣ. ಬೆವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೆವರ್ಸಿ ಮುಂಡೆವಾ, ಥೂ ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ, ಸತೋಬಿಡಿ. ನನಗಿದ್ರ ಉತ್ತರ ಸಂತೋಷ.